ಸ್ವರ್ಗದಲ್ಲಿ ಎಂಟು ಬಾಗಿಲುಗಳಿವೆ, ಅದರಲ್ಲಿ ಒಂದು ರಯ್ಯಾನ್ ಎಂಬ ಬಾಗಿಲು ಇದೆ. ಆ ಒಂದು ಬಾಗಿಲು ಉಪವಾಸಿಗರಿಗೋಸ್ಕರ ಮಾತ್ರವಾಗಿದೆ, ಬೇರೆ ಯಾರಿಗೂ ಅಲ್ಲ. ನಾಳೆ ಕಿಯಾಮತ್ತಿನ ದಿನದಂದು ಆ ಒಂದು ಬಾಗಿಲಲ್ಲಿ ಉಪವಾಸಿಗರು ಮಾತ್ರ ಪ್ರವೇಶ ಪಡೆಯುತ್ತಾರೆ. ಹಜರತ್ ಸಾಲ್ ಬಿನ್ ಸಾದ್ ರದಿಯಲ್ಲಾಹು ಅನ್ಹುರವರು ವರದಿ ಮಾಡುತ್ತಾರೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಸ್ವರ್ಗದಲ್ಲಿ ಒಂದು ಬಾಗಿಲಿದೆ, ಅದನ್ನು ಆ ರಯ್ಯಾನ್ ಎಂದು ಕರೆಯಲಾಗುತ್ತದೆ. ಉಪವಾಸ ಆಚರಿಸಿದವರು ಕಿಯಾಮತ್ತಿನ ದಿನದಂದು ಅದರ ಮೂಲಕ ಪ್ರವೇಶಿಸುವರು. ಉಪವಾಸ ಆಚರಿಸಿದವರು ಹೊರತು ಇನ್ಯಾರು ಅದರ ಮೂಲಕ ಪ್ರವೇಶಿಸಲಾರರು. ಕಿಯಾಮತ್ತಿನಲ್ಲಿ ಉಪವಾಸಿಗರಿಗೆ ಹೀಗೆ ಹೇಳಲಾಗುವುದು, ಉಪವಾಸ ಆಚರಿಸಿದವರು ಎಲ್ಲಿದ್ದಾರೆ ಆಗ ಅವರು ಆ ಬಾಗಿಲಿನ ಮೂಲಕ ಪ್ರವೇಶಿಸುವರು. ಹೀಗೆ ಅವರಲ್ಲಿ ಕೊನೆಯ ವ್ಯಕ್ತಿ ಪ್ರವೇಶಿಸಿದಾಗ ಆ ಒಂದು ಬಾಗಿಲನ್ನು ಮುಚ್ಚಲಾಗುವುದು, ಅದಾದ ನಂತರ ಯಾರಿಗೂ ಅದರಲ್ಲಿ ಪ್ರವೇಶ ನೀಡಲಾಗುವುದಿಲ್ಲ. ಅಲ್ ಬುಖಾರಿ ಮತ್ತು ಮುಸ್ಲಿಂ. ಪ್ರಿಯ ಸಹೋದರರೇ, ನೋಡಿ, ರಯ್ಯಾನ್ ಎಂಬ ಬಾಗಿಲು ಉಪವಾಸಿಗರಿಗೋಸ್ಕರವಾಗಿದೆ, ಯಾರು ಉಪವಾಸವನ್ನು ಇಡುತ್ತಾರೋ ಅವರಿಗೆ ಮಾತ್ರವಾಗಿದೆ, ಯಾರು ಉಪವಾಸ ಇಡುತ್ತಾರೋ ಅವರು ಮಾತ್ರ ಈ ದ್ವಾರದಿಂದ ಜನ್ನತ್ತಿನೊಳಗಡೆ ಪ್ರವೇಶಿಸಬಹುದು. ನಾವು ಸಹ ಈ ದ್ವಾರದಿಂದ ಜನ್ನತ್ತು ಒಳಗಡೆ ಪ್ರವೇಶ ಪಡೆಯಬೇಕೆಂದರೆ ರೋಜವನ್ನು ಮಿಸ್ ಮಾಡಬಾರದು, ಉಪವಾಸವನ್ನು ಇಡಬೇಕು. ರಮದಾನುಲ್ ಮುಬಾರಕ್ನ ಉಪವಾಸವನ್ನು ಕಡ್ಡಾಯವಾಗಿ ನಾವು ಇದ್ದರೆ ಇನ್ಶಾ ಅಲ್ಲಾ ನಾಳೆ ಕಿಯಾಮತ್ತಿನ ದಿನದಂದು ಸ್ವಾಯಿಮೀನ್ ಉಪವಾಸಿಗರಿಗೆ ಈ ಒಂದು ದ್ವಾರದಿಂದ ಜನ್ನತ್ತಿನ ಒಳಗಡೆ ಪ್ರವೇಶ ನೀಡಲಾಗುತ್ತದೆ. ಅದರಲ್ಲಿ ನಾವು ಸಹ ಹೋಗಬೇಕೆಂದರೆ ನಾವು ಸಹ ಉಪವಾಸವನ್ನು ಆಚರಿಸಬೇಕು, ರೋಜವನ್ನು ಇಡಬೇಕು.